ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಜ್ಞಾನದರ್ಶಿ. ನಾವಿವತ್ತು 7/10/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೋ ಬಂದ್ಬಿಡೋಣ. ಮೊದಲಿಗೆ ಅಬಿ ಅಮಿದ್ ಅಲಿ ಎರಡನೇ ಬಾರಿ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಇಥಿಯೋಪಿಯಾ. ಭೌತಶಾಸ್ತ್ರ ವಿಭಾಗದಲ್ಲಿ 2021 ನೊಬೆಲ್ ಪ್ರಶಸ್ತಿಯನ್ನ ಯಾರು ಪಡೆದುಕೊಂಡಿದ್ದಾರೆ? ಸುಕಾರ್ನೋ ಮನಭೆ, ಕಲುಸ್ ಅಸ್ಲೆಮ್ಯಾನ್, ಜಾರ್ಜಿಯೋ ಪೆರಸಿ. ಉಮ್ಘಾಟ್ ರಿವರ್ ಅಂದರೆ ಉಮ್ಘಾಟ್ ನದಿಗೆ ಭಾರತದ ಸ್ವಚ್ಛ ನದಿ ಎಂದು ಜಲಶಕ್ತಿ ಸಚಿವಾಲಯ ಘೋಷಿಸಿದೆ. ಇದು ಎಲ್ಲಿ ಕಂಡು ಬರುತ್ತದೆ? ಮೇಘಾಲಯ. ಈ ಕೆಳಗಿನ ಯಾವ ದೇಶ ಹೈಪರ್ಸಾನಿಕ್ ಜೀರೋಕಾನ್ ಮಿಷಲ್ ಅನ್ನ ಯಶಸ್ವಿಯಾಗಿ ಪ್ರಯೋಗಿಸಿದೆ? ರಷ್ಯಾ. ಈ ಕೆಳಗಿನ ಯಾರು ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಪೋರ್ಟಲ್ ಶುರು ಮಾಡಿದ್ರು? ಭೂಪೇಂದ್ರ ಯಾದವ್. ಈ ಕೆಳಗಿನ ಯಾವ ಆಟಗಾರ ಒಂದೇ ತಂಡದ ಮೇಲೆ 1000 ರನ್ ಗಳಿಸಿದ ಮೊದಲ ಆಟಗಾರರಾಗಿದ್ದಾರೆ? ರೋಹಿತ್ ಶರ್ಮಾ. ಈ ಕೆಳಗಿನ ಯಾವ ರಾಜ್ಯದ ವಾಡಾ ಕೋಲಂ ಅಕ್ಕಿಗೆ GI ಟ್ಯಾಗ್ ದೊರೆತಿದೆ? ಮಹಾರಾಷ್ಟ್ರ. ವರ್ಲ್ಡ್ ಟೀಚರ್ಸ್ ಡೇ 2021 ಎಂದು ಆಚರಿಸಲಾಯಿತು, ಅಕ್ಟೋಬರ್ 5. ಡುರಾಂಟ್ ಫುಟ್ಬಾಲ್ ಕಪ್ ಅನ್ನ ಈ ಕೆಳಗಿನ ಯಾವ ತಂಡ ಗೆದ್ದಿದೆ? FC ಗೋವಾ. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಈ ಕೆಳಗಿನ ಯಾರಿಗೆ ರಸಾಯನ ಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರ ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ ಮೆಕ್ಮಿಲನ್. ಈ ಇಬ್ಬರಿಗೂ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಸ್ನೇಹಿತರೆ, ಜರ್ಮನಿಯ ಬೆಂಜಮಿನ್ ಲಿಸ್ಟ್ ಮತ್ತು UKಯ ಡೇವಿಡ್ ಮೆಕ್ಮಿಲನ್ ರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಅಸಿಮೆಟ್ರಿಕ್ ಆರ್ಗನೋಕಾಟಿಲಿಸ್ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ. ಇನ್ನು ಸ್ನೇಹಿತರೆ, ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಕೂಡ ಪ್ರಕಟವಾಗಿದೆ. ಅದು ಸಂಕೀರ್ಣ ಭೌತಶಾಸ್ತ್ರ ವ್ಯವಸ್ಥೆಗಳ ತಿಳುವಳಿಕೆಗೆ ಈ ಪ್ರಶಸ್ತಿ ದೊರೆತಿದೆ. ಇನ್ನು ಶರೀರಶಾಸ್ತ್ರ ವಿಭಾಗದಲ್ಲಿಯೂ ನೊಬೆಲ್ ಪ್ರಶಸ್ತಿ ಪ್ರಕಟವಾಗಿದ್ದು ಡೇವಿಡ್ ಜೂಲಿಯಸ್ ಮತ್ತು ಆಲ್ಡೋಮ್ ಪಟಾಪೊಲಿಟೇನ್ ರವರಿಗೆ ಶರೀರಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇವರ ತಾಪಮಾನ ಗ್ರಹಿಕೆ ಮತ್ತು ಸ್ಪರ್ಶ ಎನ್ನುವ ಅಧ್ಯಯನಕ್ಕೆ ಈ ಪ್ರಶಸ್ತಿ ದೊರೆತಿದೆ. ಇನ್ನು ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, December 10 ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. 6 ಕ್ಷೇತ್ರಗಳಿಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗ್ತದೆ. 1901 ಇದನ್ನ ನೀಡಿಕೊಂಡು ಬರಲಾಗ್ತಿದೆ. ಇನ್ನು ಈ ಪ್ರಶಸ್ತಿಯನ್ನ ಪಡೆದ ಮೊದಲಿಗರು ಯಾರು ಅಂದ್ರೆ ಹೆನ್ರಿ ರೊನಾಲ್ಡ್ ಮತ್ತು ಪೆಡ್ರಿಸ್ ಪೆಸಸೆ ಆಗಿದ್ದಾರೆ. ಇನ್ನು ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಎಂ ವೆಂಕಯ್ಯ ನಾಯ್ಡುರವರು ಇತ್ತೀಚೆಗೆ ಬ್ರಹ್ಮಪುತ್ರ ರಿವರ್ಸ್ ಹೆರಿಟೇಜ್ ಸೆಂಟರ್ ಅನ್ನ ಎಲ್ಲಿ ಉದ್ಘಾಟಿಸಿದ್ರು? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನಲ್ಲಿ ಉಪರಾಷ್ಟ್ರಪತಿಯಾದ ಎಂ ವೆಂಕಯ್ಯ ನಾಯ್ಡುರವರು ಅಸ್ಸಾಂನ ಗುವಾಹಟಿಯಲ್ಲಿ ಬ್ರಹ್ಮಪುತ್ರ ರಿವರ್ಸ್ ಹೆರಿಟೇಜ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ಮೂಲತಃ ಬ್ರಿಟಿಷ್ ಡೆಪ್ಯೂಟಿ ಕಮಿಷನರ್ ಕರ್ಮಪ್ ರವರ ನಿವಾಸವಾಗಿತ್ತು. 150 ವರ್ಷಗಳ ನಂತರ ಇದೀಗ DC ಬಂಗಲೆಯನ್ನ ರೀ ಓಪನ್ ಮಾಡಲಾಗಿದ್ದು ಪಬ್ಲಿಕ್ ಹೆರಿಟೇಜ್ ಸೆಂಟರ್ ಅನ್ನಾಗಿ ಮಾಡಲಾಗಿದ್ದು ಪ್ರವಾಸಿಗರನ್ನ ಹೆಚ್ಚು ಆಕರ್ಷಿಸುತ್ತಿದೆ. ಈ ಕೆಳಗಿನ ಯಾರು ವೈಡನ್ ಫ್ರೈಸ್ 2021 ಪಡೆದುಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಎರಿಕ್ ಎ ಅನುಶೇಕ್ ಮತ್ತು ಡಾಕ್ಟರ್ ರುಕ್ಮಿಣಿ ಬ್ಯಾನರ್ಜಿ. ಪ್ರೊಫೆಸರ್ ಎರಿಕ್ ಎ ಅನುಶೇಕ್ ಮತ್ತು ಡಾಕ್ಟರ್ ರುಕ್ಮಿಣಿ ಬ್ಯಾನರ್ಜಿ ಅವರು 2021 ವೈದಾನ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವರು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಾಲೆಗಳಲ್ಲಿ ಕಲಿಕಾ ಫಲಿತಾಂಶಗಳನ್ನ ಉತ್ತಮಪಡಿಸಿದ್ದಕ್ಕಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ಈ ಪ್ರಶಸ್ತಿಯು ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಕ್ಷಣ ಪ್ರಶಸ್ತಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದ ಅಲಿಬಗ್ ವೈಟ್ ಆನಿಯನ್ ಅಂದರೆ ಬಿಳಿ ಈರುಳ್ಳಿಗೆ GI ಟ್ಯಾಗ್ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಅಲಿಬಗ್ ವೈಟ್ ಆನಿಯನ್ ಬಿಳಿ ಈರುಳ್ಳಿಗೆ GI ಟ್ಯಾಗ್ ದೊರೆತಿದೆ. ಇದರ ವಿಶೇಷತೆ ಏನಂದ್ರೆ ಈ ಈರುಳ್ಳಿಯು ಸಿಹಿ ಆಗಿರುತ್ತದೆ, ಕಣ್ಣೀರನ್ನ ತರಿಸೋದಿಲ್ಲ. ಇದಷ್ಟೇ ಅಲ್ಲದೆ ಮೆಡಿಕ್ಲಿನಿಕ್ ಪ್ರಾಪರ್ಟೀಸ್ ಕೂಡ ಇದಾಗಿದೆ. ಇನ್ನು ಅಲಿಬಗ್ ತಾಲೂಕಿನ ಮಣ್ಣಿನಲ್ಲಿ ಸಲ್ಫರ್ ಅಂಶ ಕಡಿಮೆ ಇದ್ದು ಇದನ್ನ ಇಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ, GI ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಗಿದೆ. ಇನ್ನು
ವಿಶಿಷ್ಟವಾದ ಉತ್ಪತ್ತಿ, ವಿಶಿಷ್ಟ ಗುಣಮಟ್ಟ ಹೊಂದಿರುವಂತಹ ಕೆಲವೊಂದು ವಸ್ತುಗಳಿಗೆ ಇದನ್ನ ನೀಡಲಾಗುತ್ತದೆ. ಇನ್ನು ಮೊದಲ ಜಿಐ ಟ್ಯಾಗ್ ಪಡೆದ ಒಂದು ವಸ್ತು ಯಾವುದಪ್ಪ ಅಂದ್ರೆ ಅದು ಡಾರ್ಜಲಿಂಗ್ ಟೀ ಆಗಿದೆ. ಮುಂದಿನ ಪ್ರಶ್ನೆ, ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಜಾಗೃತಿ ಮೂಡಿಸಲು ಕಾಯಿನ್ ಡಿಸಿಎಕ್ಸ್ ನ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಮಿತಾಬ್ ಬಚ್ಚನ್. ಕ್ರಿಪ್ಟೋ ಎಕ್ಸ್ಚೇಂಜ್ ಕಾಯಿನ್ ಡಿಸಿಎಕ್ಸ್ ನ ರಾಯಭಾರಿಯಾಗಿ ಅಮಿತಾಬ್ ಬಚ್ಚನ್ ರವರನ್ನ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಈ ಡಿಜಿಟಲ್ ಕರೆನ್ಸಿ ಭಾರತದ ಒಪ್ಪಿಗೆಯನ್ನ ಪಡೆಯುವ ಸಾಧ್ಯತೆ ಇದ್ದು ಇದರ ಬಗ್ಗೆ ಅರಿವು ಮೂಡಿಸಲು ಅಮಿತಾಬ್ ಬಚ್ಚನ್ ರಾಯಭಾರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ಜಿಮೆಕ್ಸ್ 2021 ಎನ್ನುವಂತಹ ದ್ವಿಪಕ್ಷೀಯ ನೌಕಾ ಯುದ್ಧಾಭ್ಯಾಸವನ್ನ ಯಾವ ದೇಶದೊಂದಿಗೆ ಆಯೋಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಜಪಾನ್. ಭಾರತ ಮತ್ತು ಜಪಾನ್ ನಡುವೆ 5ನೇ ಆವೃತ್ತಿಯಾದ ಜಿಮೆಕ್ಸ್ 2021 ಆಯೋಜಿಸಿದೆ. ಈ ನೌಕಾಭ್ಯಾಸವು ಅರಬ್ಬಿ ಸಮುದ್ರದಲ್ಲಿ 6ರಿಂದ 8ನೇ ತಾರೀಕಿನವರೆಗೂ ನಡೆಯುತ್ತಿದೆ. ಜಿಮೆಕ್ಸ್ ಬಗ್ಗೆ ನೋಡೋದಾದ್ರೆ ಇದು ಭಾರತೀಯ ನೌಕಾಪಡೆ ಮತ್ತು ಜಪಾನ್ ಸಾಗರ ಸ್ವರಕ್ಷಣೆ ಪಡೆಯ ನಡುವೆ 2012 ನಡೆಯುತ್ತಿದೆ. ಮುಂದಿನ ಪ್ರಶ್ನೆ, ಎಲ್ಐಸಿಯ ನೂತನ MDಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಿಸಿ ಪಟ್ನಾಯಕ್. ಸ್ನೇಹಿತರೆ, ಎಲ್ಐಸಿ ಇದನ್ನ 1954 ಸ್ಥಾಪಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದರ ಈಗಿನ ಅಧ್ಯಕ್ಷರು ಯಾರಂದ್ರೆ MR ಕುಮಾರ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಗಂಗಾ ನದಿಯ ಡಾಲ್ಫಿನ್ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ October 5. October 5 ಗಂಗಾ ನದಿ ಡಾಲ್ಫಿನ್ ದಿನವನ್ನ ಆಚರಿಸಲಾಗುತ್ತದೆ. ಗಂಗಾ ನದಿಯಲ್ಲಿ ಕಂಡುಬರುವ ವಿಶಿಷ್ಟ ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ ಈ ದಿನವನ್ನ ಆಚರಿಸಲಾಗುತ್ತದೆ. ಇನ್ನು ಉಳಿದಂತೆ October 1 ವಿಶ್ವ ಹಿರಿಯರ ದಿನ ಅಂತ ಆಚರಿಸ್ತಾರೆ, October 2 ಮಹಾತ್ಮ ಗಾಂಧಿ ದಿನ ಅಂತ ಆಚರಿಸ್ತಾರೆ, October 4 ಉದಯವಾಗಲಿ ನಮ್ಮ ಕನ್ನಡ ಚೆಲುವನಾಡು ಎನ್ನುವಂತಹ ಕೃತಿಯನ್ನ ಬರೆದಂತಹ ನಾರಾಯಣ ಉಳಗೋಯಲ್ರವರ ಜನ್ಮದಿನ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮತ್ತು ಕೊನೆಯ ಪ್ರಶ್ನೆ, ಇಂಡಿಯನ್ ವೈಟ್ ಲಿಫ್ಟಿಂಗ್ ಫೆಡರೇಷನ್ ನ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸಹದೀಪ್ ಯಾದವ್. ಸ್ನೇಹಿತರೆ, ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಕಾರ್ಯದರ್ಶಿಯಾಗಿ KRಾಜರಾಮನ್ ಆಯ್ಕೆಯಾದ್ರೆ, ಕ್ರೀಡಾ ವಿಭಾಗದ ಕಾರ್ಯದರ್ಶಿಯಾಗಿ ಸುಜಾತ ಚತುರ್ವೇದಿ ಆಯ್ಕೆಯಾಗಿದ್ದಾರೆ, ಕ್ರಿಸ್ಟಲ್ ರೇಟಿಂಗ್ ಸಂಸ್ಥೆಯ ಅಧ್ಯಕ್ಷರಾಗಿ ಅಮಿಶ್ ಮೆಹತಾ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಇನ್ನು ನಾವು ನಿಮಗಾಗಿ ನಿನ್ನೆ ಕೇಳಿದ್ದಂತಹ ಪ್ರಶ್ನೆ, ಉಮ್ಘಾಟ್ ನದಿಯು ಭಾರತದ ಸ್ವಚ್ಛ ನದಿ ಎಂದು ಜಲಶಕ್ತಿ ಸಚಿವಾಲಯ ಘೋಷಿಸಿದೆ, ಇದು ಎಲ್ಲಿ ಕಂಡು ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಇಂದಿನ ಪ್ರಶ್ನೆ, ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ ಮೆಕ್ಮಿಲನ್ ಇವರಿಗೆ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.